ಕರೋನಾ ಅನೇಕ ಕುಟುಂಬಗಳ ಜೀವನದ ಚಿತ್ರಣವನ್ನೇ ಬದಲಿಸಿದೆ. ಅನೇಕ ಮಂದಿ ಕೆಲಸ ಕಾರ್ಯ ಕಳೆದುಕೊಂಡು ತಿನ್ನಲು ಊಟವಿಲ್ಲದೆ ಕಣ್ಣೀರಿನಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಬಂದೊದಗಿದೆ. ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರದ 15ನೇ ವಾರ್ಡಿನ ನಗರಸಭಾ ಸದಸ್ಯರಾದ ಅಂಬರೀಶ್ ರವರು 15ನೇ ವಾರ್ಡಿನ ಕಡು ಬಡವರಿಗೆ ಸುಮಾರು 15 ದಿನಗಳಿಗೆ ಆಗುವಷ್ಟು ಆಹಾರದ ಕಿಟ್ಗಳನ್ನು ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ವೇಳೆ ನಗರಸಭಾ ಸದಸ್ಯರಾದ ಅಂಬರೀಶ್ ಮಾತನಾಡಿ, ಕರೋನಾ ಮಹಾಮಾರಿಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಕೆಲಸ ಕಾರ್ಯಗಳಿಲ್ಲದೆ ಜೀವನ ನಡೆಸುವುದೂ ಸಹ ತುಂಬಾ ಕಷ್ಟಕರವಾಗಿದೆ. ನಮ್ಮ ವಾರ್ಡಿನಲ್ಲಿ ಕಡು ಬಡವರಿಗೆ 15 ದಿನಗಳಿಗೆ ಆಗುವಷ್ಟು ಆಹಾರದ ಕಿಟ್ಗಳನ್ನು ವಿತರಿಸುವುದಾಗಿ ತಿಳಿಸಿದರು. ಸರ್, ಈ 15ನೇ ವಾರ್ಡ್ನಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ, ತುಂಬಾ ಯಾರು ಬಡವರು ಇರ್ತಾರೆ ಅಂಥವ್ರನ್ನ ಗುರುತಿಸಿ, ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಈ ದಿನಸಿ ಕಿಟ್ಗಳನ್ನು ಕೊಡ್ತಿದ್ದೀವಿ. ಅದು ನಮ್ಮ ಕೈಲಾದಷ್ಟು ಒಂದು ಸಣ್ಣ ಸಹಾಯ. ಸರ್, ಈಗ ಯಾಕೆ ಕೊಡಬೇಕಂದ್ರೆ ಈ ಕೋವಿಡ್ ಸಂಕಷ್ಟದಲ್ಲಿ ಕೊಡಲೇಬೇಕಲ್ವ ಸರ್. ಪಾಪ ಅವ್ರಿಗೆ ಇದಿಲ್ಲ, ಮತ್ತು ಈ ಕೋವಿಡ್ ಸಂಕಷ್ಟದಲ್ಲಿ ಕೆಲಸ ಇಲ್ಲ, ಆಗಲೇ ಒಂದು ತಿಂಗಳಾಯಿತು ಲಾಕ್ಡೌನ್ ಮಾಡಿ, ಇನ್ನೂ ಎಷ್ಟು ದಿನ ಲಾಕ್ಡೌನ್ ಮಾಡ್ತಾರೆ ಗೊತ್ತಿಲ್ಲ. ಸರ್, ಇದರಲ್ಲಿ ನಾವು ಕೊಡ್ತಾ ಇರೋ ಈಗ ಕಿಟ್ಟಲ್ಲಿ 2 ಕೆಜಿ ಗೋಧಿ ಹಿಟ್ಟು, 1 ಕೆಜಿ ಎಣ್ಣೆ, 1.5 ಕೆಜಿ ಬೇಳೆ, ಆಮೇಲೆ 1 ಕೆಜಿ ರವೆ, 1 ಕೆಜಿ ಮೈದಾ ಹಿಟ್ಟು, ಸಕ್ಕರೆ 1 ಕೆಜಿ, ಸಾಂಬಾರ್ ಪುಡಿ, ಶಾವಿಗೆ, ಅವ್ರದ್ದು ದಿನನಿತ್ಯ ಬಳಕೆಗೆ ಏನು ಬೇಕೋ ಅದನ್ನು ಕೊಡ್ತಾ ಇದ್ದೀವಿ ಸರ್. ಸೊ ನಮ್ಮದೊಂದು ಸಣ್ಣ ಸಹಾಯ.